ಮಹಾರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮ ನಮಸ್ಕಾರ ಗುರುಗಳೇ ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ ನಾನು ಅಮೆರಿಕದಲ್ಲಿ ವಾಸವಾಗಿರ್ತೇನೆ ನಾನು ನಿಮ್ಮ ಕಾರ್ಯಕ್ರಮಗಳನ್ನು ಪ್ರಶ್ನೋತ್ತರ ಕಾರ್ಯಕ್ರಮಗಳ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೇನೆ ಪ್ರಾತಃ ಮಧ್ಯಾಹ್ನ ಹಾಗೂ ಸಾಯಂಕಾಲವೆಂಬ ವಿಂಗಡನೆಯೇನೋ ಸರಿ ಆದರೆ ಸನಾತನ ಪದ್ಧತಿಯ ಪ್ರಕಾರ ಪ್ರಾತಃ ಕಾಲ ಎಷ್ಟು ಗಂಟೆಗೆ ಆರಂಭವಾಗುತ್ತದೆ ಎಷ್ಟರವರೆಗೆ ಪ್ರಾತಃ ಕಾಲ ಇವಿರುತ್ತದೆ ಸಂಧ್ಯಾ ವಂದನೆ ಮಾಡುವಾಗ ಗೊಂದಲವಾಗುತ್ತದೆ ಹಾಗೆಯೇ ವಾರ ಎಷ್ಟು ಹೊತ್ತಿಗೆ ಶುರುವಾಗುತ್ತದೆ ಆಂಗ್ಲರು ರಾತ್ರಿ ಹನ್ನೆರಡು ಗಂಟೆಯ ನಂತರ ಮುಂದಿನ ದಿನವೆಂದು ಪರಿಗಣಿಸುತ್ತಾರೆ ನಮ್ಮದು ಹೇಗೆ ದಯವಿಟ್ಟು ಉತ್ತರಿಸಬೇಕು ನಮಸ್ಕಾರ ಕೃಷ್ಣಸ್ವಾಮಿಗಳೇ ನಮಸ್ಕಾರ ಪ್ರಾತಃಕಾಲ ಇತ್ಯಾದಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದೀರಿ ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಅಂತಕ್ಕಂಥ ಮೂರು ಭಾಗ ಇದೆ ಅದೆಲ್ಲ ಸರಿ ಆದರೆ ವಾಸ್ತವ ಪ್ರಾತಃ ಕಾಲ ಅನ್ನತಕ್ಕಂಥದ್ದು ಯಾವಾಗ ಸಂಧ್ಯಾ ವಂದನೆ ಮಾಡೋದಕ್ಕೆ ಅನುಕೂಲವಾಗತಕ್ಕಂಥ ಮಾಹಿತಿಗಾಗಿ ಕೇಳಿದ್ದೀರಿ ಅದನ್ನು ಮತ್ತು ವಾರ ಅನ್ನತಕ್ಕಂಥದ್ದು ಹುಟ್ಟೋದು ಯಾವಾಗ ಆಂಗ್ಲದ ಪ್ರಕಾರ ಅದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆಗಿಬಿಡುತ್ತಲ್ಲ ಅವರು ವರ್ಷ ಯಾವಾಗಲೂ ಹುಟ್ಟತಕ್ಕಂಥದ್ದು ಮಧ್ಯರಾತ್ರಿ ಇಲ್ತಾನೆ ಮಹಾರಾತ್ರಿಯಲ್ಲಿ ತಾವು ನೆನಪಿಟ್ಕೊಳ್ಳಬೇಕಾದ್ದು ಯುಗಾದಿಯ ಹಬ್ಬ ಹುಟ್ಟತಕ್ಕಂಥದ್ದು ಯಾವಾಗ ಅಂದರೆ ಚೈತ್ರ ಶುದ್ಧ ಪ್ರತಿಪದೆಯ ಸೂರ್ಯೋದಯದಲ್ಲಿ ಹೀಗಾಗಿ ವೈದಿಕರ ಪ್ರಕಾರ ನಮ್ಮ ಪ್ರಕಾರ ಪ್ರತಿ ದಿವಸ ವಾರ ಅದು ಹುಟ್ಟತಕ್ಕಂಥದ್ದು ಸೂರ್ಯೋದಯಾನಂತರ ಮಹಾರಾತ್ರಿ ಲಲ್ಲ ಇದು ಮೊದಲು ಖಚಿತ ಆಗಿಬಿಡಲಿ ಈ ಒಂದು ದಿವಸವನ್ನು ಅಂದರೆ ಸೂರ್ಯೋದಯಾನಂತರದಿಂದ ಸೂರ್ಯಾಸ್ತಮಾನದ ತನಕ ಒಂದು ಭಾಗ ಅಹಃ ಪ್ರಮಾಣ ಅಂತ ಕರೀತಾರೆ ಸೂರ್ಯಾಸ್ತಮಾನದಿಂದ ಮತ್ತೆ ಸೂರ್ಯೋದನ ತನಕ ನಿಷೆ ಅಂತ ಕರೀತಾರೆ ನಿಶಾ ಅಂತ ಅದನ್ನು ಹೇಳ್ತಕ್ಕಂಥದ್ದು ಈ ಅಹಃ ಪ್ರಮಾಣವನ್ನು ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದ ತನಕ ಆ ಕಾಲವನ್ನು ಅಂದರೆ ಸುಮಾರು ಹನ್ನೆರಡು ಗಂಟೆ ಆ ಕಾಲವನ್ನು ಐದು ಭಾಗ ಮಾಡ್ತಾರೆ ಪ್ರಾತಃ ಕಾಲ ಕಾಲ ಮಧ್ಯಾಹ್ನ ಅಪರಾಹ್ನ ಸಾಯನ್ನ ಅಂತ ಐದು ಕಾಲಗಳನ್ನು ಮಾಡ್ತಾರೆ ನೀವು ಹೇಳಿದಾಗ ಮೂರಲ್ಲ ಐದು ಭಾಗ ಹೀಗೆ ಒಂದೊಂದು ಕಾಲಕ್ಕೂ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ಸರಿಸುಮಾರಿನಲ್ಲಿ ಬರುತ್ತೆ ಅವಧಿ ಹೀಗಾಗಿ ಪ್ರಾತಃ ಕಾಲ ಅಂದರೆ ಸೂರ್ಯೋದಯಾನಂತರದಿಂದ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದ ತನಕ ಬರತಕ್ಕಂತಹ ಕಾಲವನ್ನು ನಾವು ಪ್ರಾತಃ ಕಾಲ ಅಂತ ಕರೀತೀವಿ ನೀವು ಸಂಧ್ಯಾವಂದನೆಯನ್ನು ಮಾಡಬೇಕಾದ್ದು ಆ ಕಾಲದಲ್ಲಿ ಇನ್ನೂ ಖಚಿತವಾಗಿ ಹೇಳಬೇಕಾದ್ರೆ ಆ ಕಾಲದಲ್ಲ ಅದಕ್ಕಿಂತ ಮುಂಚೆ ಶಾಸ್ತ್ರೋಕ್ತವಾಗಿ ಸಂಧ್ಯಾವಂದನೆಯನ್ನು ಮಾಡಬೇಕಾದ್ದು ಸೂರ್ಯೋದಯಕ್ಕಿಂತ ಮುನ್ನ ನಕ್ಷತ್ರಗಳು ಕಾಣಿಸುವಾಗ ಅದು ಅತ್ಯಂತ ಪವಿತ್ರವಾದ ಕಾಲ ಅತ್ಯಂತ ಪ್ರಶಸ್ತವಾದ ಕಾಲ ಅಂತ ಸೂರ್ಯೋದಯಕ್ಕೆ ಮುನ್ನ ಹೇಳ್ತಾರೆ ಮಧ್ಯಮ ಕಾಲ ಅಂತ ಹೇಳಿದರೆ ನಕ್ಷತ್ರಗಳು ಮುಳುಗಿರುತ್ತೆ ಸೂರ್ಯನ ಉದಯ ಆಗಿರೋದಿಲ್ಲ ಆ ಅವಧಿಯನ್ನು ಮಧ್ಯಮ ಕಾಲ ಆಗ ಸಂಧ್ಯಾ ವಂದನೆ ಮಾಡಬಹುದು ಅಧಮ ಕಾಲ ಅಂದರೆ ಸೂರ್ಯೋದಯ ಆದಮೇಲೆ ಆದ್ದರಿಂದ ಪ್ರಾತಃ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಪ್ರಾತಃ ಕಾಲದಲ್ಲಿಯೇ ಮಾಡ್ತಕ್ಕಂಥದ್ದು ಯಾರೋ ಕೆಲವು ಮಂದಿ ಮಾತ್ರ ತುಂಬ ಶಾಸ್ತ್ರೀಯವಾಗಿರತಕ್ಕಂಥವರು ತುಂಬ ಬೆಲೆ ಕೊಡ್ತಕ್ಕಂಥವರು ಕಾಲಕ್ಕೆ ಕರ್ಮಠರಾಗಿರತಕ್ಕವರು ಸೂರ್ಯೋದಯಕ್ಕೆ ಮುನ್ನ ಮಾಡ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಕ್ಕಂಥದ್ದು ಸೂರ್ಯೋದಯ ನಂತರವೇ ಹೀಗಾಗಿ ಪ್ರಾತಃ ಕಾಲದಲ್ಲಿ ಸಂಧ್ಯಾ ವಂದನೆ ಮಾಡ್ತಕ್ಕಂಥದ್ದು ಅಂದರೆ ಸೂರ್ಯೋದಯ ನಂತರ ಎರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಗಳ ತನಕ ಇನ್ನೂ ಸ್ಪಷ್ಟವಾಗಿ ಅದು ಹೇಳಬೇಕಾದರೆ ಪ್ರತಿನಿತ್ಯ ಸೂರ್ಯೋದಯ ಬದಲಾವಣೆ ಆಗ್ತಾ ಇರುತ್ತೆ ಕೆಲವು ಕ್ಷಣಗಳು ಒಂದು ನಿಮಿಷವೂ ಇತ್ಯಾದಿ ಹೀಗಾಗಿ ನೀವು ಪಂಚಾಂಗದಲ್ಲಿ ನೋಡಬೇಕು ಸೂರ್ಯೋದಯ ಎಷ್ಟೊತ್ತಿಗೆ ಆಗುತ್ತೆ ಅಂತ ಅಲ್ಲಿಂದ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಅಂತ ಲೆಕ್ಕ ಹಾಕಬೇಕು ಅದು ಪ್ರಶಸ್ತವಾಗಿರತಕ್ಕಂಥ ಅಂದರೆ ಆ ಮೂರಲ್ಲಿ ಕೊನೆಯದು ಆಗಿರತಕ್ಕಂತಹ ಕಾಲ ಸಂಧ್ಯಾ ಒಂದು ನಮಸ್ಕಾರ ನಮಸ್ತೆ ಗುರುಜಿ ನಾನು ಸೀತಾರಾಮ್ ಮೇಸ್ತಾ ಅಂತ ನನ್ನ ಪ್ರಶ್ನೆ ಬಂದ ಸರ್ವಮಂಗಳ ಮಾಂಗಲ್ಯಲ್ಲಿ ಮಂಗಳ ಮತ್ತು ಮಾಂಗಲ್ಯ ಅರ್ಥ ಏನು ಅಂದರೆ ಮಾ ಮಂಗಳ ಅಂದರೆ ಶುಭ ಅಂತ ಮಾಂಗಲ್ಯ ಅಂದರೆ ತಾಳಿ ಅಂತನ ಅರ್ಥ ಅರ್ಥ ಅದು ಅಥವಾ ಶಾಸ್ತ್ರದ ಪ್ರಕಾರದೇ ಅದೇನು ಅರ್ಥ ದಯವಿಟ್ಟು ತಿಳಿಸೋದು ಧನ್ಯವಾದಗಳು